वेलकम टू कलरफुल लाइफ चैनल मास कार्तिक मास अंत निम्गेल्ला गोत्तिदे मोदलने सोमवार केलवरु व्रतन शुरु मार्तारे व्रत तुम्बा निष्ठेयिंद मार्तारे मोदलने सोमवार कलशन प्रतिष्ठापने माडि लिंगक्के एल्ला तर अभिषेक माडि पूजेन ಮಾಡ್ತಾರೆ ಮೊದಲನೇ ಸೋಮವಾರ ಮತ್ತು ಕೊನೆಯ ಸೋಮವಾರ ನಾನೀಗ ನಿಮಗೆ ತೋರಿಸೋ ಥರ ಎಲ್ಲ ರೀತಿ ಅಭಿಷೇಕ ಮಾಡ್ತಾರೆ ದಿನ ನೀರು ಹಾಲು ಬಾಳೆಹಣ್ಣು ಸಕ್ಕರೆ ಲಿಂಗಕ್ಕೆ ಹಾಕಿ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ ಮತ್ತೆ ಈ ಕಾರ್ತಿಕ ಪುರಾಣದಲ್ಲಿ ಬರುವ ಒಂದೊಂದು ಕಥೆನೂ ದಿನನಿತ್ಯ ಓದ್ತಾ ಬರ್ತಾರೆ ತುಂಬ ನಿಷ್ಠೆಯಿಂದ ಮಾಡುವ ವ್ರತನೇ ಈ ಕಾರ್ತಿಕ ವ್ರತ ನಮ್ಮ ಜೀವನದಲ್ಲಿ ನಾವೇನೇನು ಪಾಪ ಕರ್ಮ ಮಾಡಿದ್ದೀವಿ ಅದನ್ನೆಲ್ಲ ತೊಲಗಿಸ್ಕೊಳ್ಳೋಕ್ಕೆ ಒಂದೇ ಉಪಾಯ ಅದು ಕಾರ್ತಿಕ ಮಾಸದಲ್ಲಿ ಮಾಡುವ ಪೂಜೆಯಿಂದ ಬನ್ನಿ ವೀಕ್ಷಕರೇ ಮೊದಲನೇ ಕಾರ್ತಿಕ ಸೋಮವಾರದ ಪೂಜೆಯನ್ನು ನಾವಿವತ್ತು ನೋಡ್ತಾ ಇದ್ದೀವಿ ಆ ಅಭಿಷೇಕ ಹೆಂಗೆ ಮಾಡೋದು ನೋಡಿ ಫ್ರೆಂಡ್ಸ್ ನಾನು ಹೇಳಿದೆ ಮೊದಲನೇ ಸೋಮವಾರ ಅಂತ ಲಿಂಗಕ್ಕೆ ಅಭಿಷೇಕ ಮಾಡೋಕ್ಕೆ ಎಲ್ಲ ಐಟಮ್ಸು ಇಲ್ಲಿದೆ ಅಭಿಷೇಕದ ಐಟಮ್ಸು ಒಂದೊಂದೇ ತೋರಿಸ್ತೀನಿ ನಿಮಗೆ ಹಾಲು ಅರಿಶಿನ ಕುಂಕುಮ ಗಂಧ ವಿಭೂತಿ ರೋಸ್ ವಾಟರ್ ಕಲ್ಸಕ್ಕರೆ ಡ್ರೈ ಫ್ರೂಟ್ಸ್ ಪಚ್ಚಕರ್ಪೂರ ಎಳ್ನೀರು ದಾಳಿಂಬೆ ಹಣ್ಣು ಬಾಳೆಹಣ್ಣು ಹನಿ ತುಪ್ಪ ನೀರು ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ನಮಗೆ ಆತ್ಮಶಾಂತಿ ಸಿಗುತ್ತದೆ ಹಾಲು ನಮ್ಮಲ್ಲಿ ಇರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಬಾಳೆಹಣ್ಣು ತೃಪ್ತಿಯಾದ ಜೀವನ ದೊರೆಯುತ್ತದೆ ಸಕ್ಕರೆ ನಮ್ಮ ಜೀವನದಲ್ಲಿರುವ ಶತ್ರುಗಳು ನಾಶವಾಗುತ್ತಾರೆ ಡ್ರೈ ಫ್ರೂಟ್ ಆಸ್ತಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಹನಿ ನಮ್ಮ ಜೀವನದಲ್ಲಿ ದುಃಖ ದೂರವಾಗಿ ಕಷ್ಟವಿಲ್ಲದ ಜೀವನ ನಡೆಸುತ್ತೇವೆ ತುಪ್ಪ ನಮ್ಮ ಜೀವನದಲ್ಲಿ ಮಾಡಿರುವ ಪಾಪ ಕರ್ಮ ಕಳೆಯುತ್ತದೆ ತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ದಾಳಿಂಬೆ ನಮ್ಮಲ್ಲಿರುವ ದ್ವೇಷ ನಾಶವಾಗುತ್ತದೆ ಎಲ್ಲರೊಡನೆ ಚೆನ್ನಾಗಿ ಜೀವನ ನಡೆಸುತ್ತೇವೆ ಹಾಲು ಪೀಸ್ಫುಲ್ ಲೈಫ್ ಅರಿಶಿನ ನಮ್ಮಲ್ಲಿ ಸದ್ಗುಣ ಹೆಚ್ಚುತ್ತದೆ ಕುಂಕುಮದಿಂದ ಅರ್ಚನೆ ನಮ್ಮ ಜೀವನದಲ್ಲಿ ದಾರಿದ್ರ್ಯ ದೂರವಾಗುತ್ತದೆ ವಿಭೂತಿ ಒಳ್ಳೆಯ ಕೆಲಸ ಸಿಗುವ ಸಾಧ್ಯತೆ ಪಚ್ಚಕರ್ಪೂರ ನಮ್ಮ ಪ್ರಾರ್ಥನೆ ದೇವರಿಗೆ ತಲುಪುತ್ತದೆ ರೋಸ್ ವಾಟರ್ ಮನಸ್ಸಿನಲ್ಲಿರುವ ನಮ್ಮ ಕಾಮ ಕ್ರೋಧವನ್ನು ಕಂಟ್ರೋಲ್ ಮಾಡುತ್ತದೆ ಎಳನೀರು ನಮ್ಮ ಇಡೀ ಕುಟುಂಬವನ್ನು ಕಾಪಾಡುತ್ತದೆ ಶಂಕ ತೀರ್ಥ ನಾವು ಶಾಂತಿ ಜೀವನ ದೊರೆಯಲಿ ಎಂದು ಶಂಖತೀರ್ಥದಿಂದ ಶಿವನಿಗೆ ಅಭಿಷೇಕ ಮಾಡುತ್ತೇವೆ ಒಂದೊಂದು ವಸ್ತು ಒಂದೊಂದರಿಂದ ನಮ್ಮನ್ನು ಕಾಪಾಡುತ್ತದೆ ಈ ಅಭಿಷೇಕದಿಂದ ಪೂಜೆ ಶಿವನಿಗೆ ಅಷ್ಟೋತ್ತರ ಈ ಅಷ್ಟೋತ್ತರದಿಂದ ನಮಗೆ ಶಿವನ ಆಶೀರ್ವಾದ ಸಿಗುತ್ತದೆ ಬಿಲ್ಪತ್ರೆ ಅರ್ಚನೆ ಮೂರು ದಳದ ಬಿಲ್ಪತ್ರೆ ತುಂಬ ಶ್ರೇಷ್ಠ ಈ ಬಿಲ್ಪತ್ರೆಯಿಂದ ಅಪಮೃತ್ಯು ದೂರವಾಗುತ್ತದೆ ಶಿವನು ಕರುಣಾಮಹಿ ಭಕ್ತರು ಕರುಣೆಯಿಂದ ಏನು ಕೇಳಿದರೂ ವರ ಕೊಡುವವನೇ ಈ ಶಿವ ಅದರಲ್ಲೂ ಈ ಕಾರ್ತಿಕ ಮಾಸ ತುಂಬ ಶ್ರೇಷ್ಠ
ಮಹಾಮಂಗಳಾರತಿ. ಈ ಮಹಾಮಂಗಳಾರತಿಯಿಂದ ನಮ್ಮ ಜೀವನದ ಕತ್ತಲೆ ಕಳೆದು ಬೆಳಕು ಸಿಗುತ್ತದೆ, ಶಿವನ ಆಶೀರ್ವಾದ ನಮಗೆ ದೊರೆಯುತ್ತದೆ. ಆರತಿ, ನಮ್ಮ ಕತ್ತಲೆ ಕಳೆದು ನಮ್ಮಲ್ಲಿ ಜ್ಞಾನ ಹೆಚ್ಚುತ್ತದೆ. ಸರ್ವ ಪಾಪ ಕಳೆಯುವ ಮಾಸ ಕಾರ್ತಿಕ ಮಾಸ.